ನಮಸ್ಕಾರ ಸ್ನೇಹಿತರೆ, ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಅಧ್ಯಯನ ಮಾಡಿಕೊಂಡು ಬರ್ತಾ ಇದ್ದೇವೆ. ಈ ಒಂದು ವಿಡಿಯೋದಲ್ಲಿ ಭಾರತ ಸಂವಿಧಾನದಲ್ಲಿ ಬರುವಂತ 5ನೇ ಭಾಗದಲ್ಲಿನ ಉಪರಾಷ್ಟ್ರಪತಿ ಹುದ್ದೆಗೆ ಸಂಬಂಧಿಸಿದಂತೆ ನೋಡಿಕೊಂಡು ಬರೋಣ. ಈ ಒಂದು ಉಪರಾಷ್ಟ್ರಪತಿ ಹುದ್ದೆ ಯಾವ ಒಂದು ವಿಧಿಯನುಸಾರವಾಗಿ ನೇಮಕಾತಿ ಹೊಂದುವಂಥದ್ದು ಮತ್ತು ಉಪರಾಷ್ಟ್ರಪತಿ ಹುದ್ದೆಗೆ ಸಂಬಂಧಿಸಿದಂತೆ ಅಧಿಕಾರ ಕಾರ್ಯ ನೇಮಕಾತಿ ವಿಧಾನ ಪದಚ್ಯುತಿ ಇನ್ನಿತರ ಅಂಶಗಳಿಗೆ ಸಂಬಂಧಿಸಿದಂತೆ ಈ ಒಂದು ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ. ಪೂರ್ತಿಯಾಗಿರುವಂತ ವಿಡಿಯೋವನ್ನು ವೀಕ್ಷಿಸಿ ಜೊತೆಗೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಸಹ ಮಾಡಿ. ಈ ಒಂದು ಉಪರಾಷ್ಟ್ರಪತಿ ಹುದ್ದೆಗೆ ಸಂಬಂಧಿಸಿದಂತೆ ನೋಡಿಕೊಂಡು ಬಂದಾಗ ಭಾರತದ ಉಪರಾಷ್ಟ್ರಪತಿ ಹುದ್ದೆ ಭಾರತದ 2ನೇ ಅತ್ಯುನ್ನತ ಹುದ್ದೆಯಾಗಿರುವಂತದ್ದು. ರಾಷ್ಟ್ರಪತಿಯ ನಂತರ 2ನೇ ಅತ್ಯುನ್ನತ ಹುದ್ದೆಯಾಗಿರುವಂತದ್ದು ಉಪರಾಷ್ಟ್ರಪತಿ ಹುದ್ದೆಯಾಗಿರುವಂತದ್ದು. ಇದನ್ನ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತಾನು ಸಹ ಕರೆಯುವಂತದ್ದಾಗಿರುವಂತದ್ದು. 2ನೇ ಅತ್ಯುನ್ನತ ಹುದ್ದೆ ಉಪರಾಷ್ಟ್ರಪತಿ ಹುದ್ದೆಯಾಗಿರುವಂತದ್ದಾಗಿದೆ. ಈ 63ನೇ ವಿಧಿ ಪ್ರಕಾರವಾಗಿ ಉಪರಾಷ್ಟ್ರಪತಿ ಹುದ್ದೆಗೆ ಅವಕಾಶ ಕಲ್ಪಿಸಲಾಗಿದೆ. ಯಾವ ಒಂದು ಭಾರತ ಸಂವಿಧಾನದ ವಿಧಿಯ ಪ್ರಕಾರವಾಗಿ ಅವಕಾಶ ಕಲ್ಪಿಸಲಾಗಿದೆ ಅಂತ ನೋಡಿದಾಗ, ಭಾರತ ಸಂವಿಧಾನದ 63ನೇ ವಿಧಿಯ ಅನುಸಾರವಾಗಿ ಉಪರಾಷ್ಟ್ರಪತಿ ಹುದ್ದೆಗೆ ಅವಕಾಶ ಕಲ್ಪಿಸಿರುವಂತಹ ವಿಧಿ ಇದಾಗಿರುವಂತಹದ್ದಾಗಿದೆ. 64ನೇ ವಿಧಿ, ಉಪರಾಷ್ಟ್ರಪತಿಗಳು ಪದನಿಮಿತ್ತ ರಾಜ್ಯಸಭೆಯ ಅಧ್ಯಕ್ಷರಾಗಿರುತ್ತಾರೆ ಅಂತ ಹೇಳಿರುವಂತದ್ದು 64ನೇ ವಿಧಿಯಾಗಿದೆ. ಇಲ್ಲಿ 65ನೇ ವಿಧಿಯನ್ನು ನೋಡಿದಾಗ, ರಾಷ್ಟ್ರಪತಿ ಹುದ್ದೆ ಖಾಲಿಯಾದಾಗ ಉಪರಾಷ್ಟ್ರಪತಿಗಳು ಹಂಗಾಮಿ ರಾಷ್ಟ್ರಪತಿಗಳಾಗಿ 6 ತಿಂಗಳು ಕಾರ್ಯನಿರ್ವಹಿಸುತ್ತಾರೆ. 6 ತಿಂಗಳವರೆಗೆ ಇವರು ಹಂಗಾಮಿ ರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸುವಂತವರು ಉಪರಾಷ್ಟ್ರಪತಿ ಅಂತ ಹೇಳಿ 65ನೇ ವಿಧಿ ಹೇಳುವಂತದ್ದಾಗಿದೆ. ಇನ್ನು 66ನೇ ವಿಧಿ, ಉಪರಾಷ್ಟ್ರಪತಿಗಳನ್ನು ಆಯ್ಕೆ ಮಾಡುವವರು ರಾಜ್ಯಸಭೆ ಮತ್ತು ಲೋಕಸಭೆ ಎಲ್ಲಾ ಸದಸ್ಯರು ಇವರನ್ನ ಆಯ್ಕೆ ಮಾಡ್ತಾರೆ ಅಂತ ಹೇಳಿ ಹೇಳುವಂತದ್ದು 66ನೇ ವಿಧಿ. ಆದರೆ 66/3ನೇ ವಿಧಿ, ಉಪರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸಲು ಕನಿಷ್ಠ 35 ವರ್ಷ ವಯಸ್ಸಾಗಿರಬೇಕು. ಇಲ್ಲಿ ವಯಸ್ಸಿನ ಬಗ್ಗೆ ಹೇಳುವಂಥದ್ದು 66/3ನೇ ವಿಧಿಯಲ್ಲಿ ಹೇಳುವಂಥದ್ದು ಆಗಿದೆ. ಇನ್ನು 67ನೇ ವಿಧಿ, ಉಪರಾಷ್ಟ್ರಪತಿಗಳ ಹುದ್ದೆಯ ಅಧಿಕಾರಾವಧಿ, ಎಷ್ಟು ವರ್ಷಗಳ ಕಾಲ ಅಧಿಕಾರಾವಧಿಯಲ್ಲಿ ಇರ್ತಾರೆ ಅಂತ ಹೇಳಿದಾಗ, 5 ವರ್ಷಗಳು ಅಧಿಕಾರಾವಧಿಯಲ್ಲಿ ಇರುವಂಥದ್ದು. 67ನೇ ವಿಧಿಯ ಪ್ರಕಾರವಾಗಿ ಉಪರಾಷ್ಟ್ರಪತಿ ಹುದ್ದೆಯ ಅಧಿಕಾರಾವಧಿಯನ್ನು ಹೇಳುವಂಥದ್ದಾಗಿದೆ. ಇನ್ನು 68ನೇ ವಿಧಿಯನ್ನು ನೋಡಿದಾಗ, ಉಪರಾಷ್ಟ್ರಪತಿ ಹುದ್ದೆ ಖಾಲಿಯಾದ 6 ತಿಂಗಳ ಒಳಗೆ ಸ್ಥಾನ ತುಂಬುವುದು. ಉಪರಾಷ್ಟ್ರಪತಿ ಹುದ್ದೆ ಅನಿವಾರ್ಯ ಕಾರಣಗಳಿಂದಾಗಿ ಖಾಲಿಯಾದದ್ದೇ ಆದಲ್ಲಿ 6 ತಿಂಗಳ ಒಳಗಾಗಿ ಈ ಒಂದು ಸ್ಥಾನವನ್ನು ತುಂಬಬೇಕು ಅಂತ ಹೇಳಿ 68ನೇ ವಿಧಿ ಹೇಳುವಂತದ್ದಾಗಿದೆ. ರಾಷ್ಟ್ರಪತಿ ಹುದ್ದೆಯು ಸಹ 6 ತಿಂಗಳ ಒಳಗಡೆ ಸ್ಥಾನ ತುಂಬಬೇಕಂತ ಹೇಳಿ ಹೇಳುವಂತದ್ದಾಗಿದೆ. ಅದೇ ರೀತಿ ಉಪರಾಷ್ಟ್ರಪತಿ ಹುದ್ದೆಯು ಸಹ 6 ತಿಂಗಳ ಒಳಗಡೆ ಸ್ಥಾನ ತುಂಬಬೇಕಂತ ಹೇಳಿ ಹೇಳುವಂಥದ್ದು. ಇನ್ನು 69ನೇ ವಿಧಿ, ಉಪರಾಷ್ಟ್ರಪತಿಗಳಿಗೆ ರಾಷ್ಟ್ರಪತಿಗಳು ಪ್ರಮಾಣ ವಚನ ಬೋಧಿಸುವರು. ಯಾರು ಪ್ರಮಾಣ ವಚನ ಬೋಧಿಸ್ತಾರೆ ಅಂದಾಗ, 69ನೇ ವಿಧಿಯ ಪ್ರಕಾರವಾಗಿ ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನ ಬೋಧಿಸ್ತಾರೆ. ಇನ್ನು ಉಪರಾಷ್ಟ್ರಪತಿಗಳ ಪ್ರಸ್ತುತ ಮಾಸಿಕ ವೇತನ 4 ಲಕ್ಷ ರೂಪಾಯಿಗಳು ಪ್ಲಸ್ ಇತರ ಭತ್ಯೆಗಳನ್ನು ಸಹ ಒಳಗೊಂಡಿರುವಂತದ್ದಾಗಿರ್ತದೆ. ಇದು ಕಾಲಕಾಲಕ್ಕೆ ಒಂದು ತಿದ್ದುಪಡಿಯ ಮೂಲಕವಾಗಿ ಹೆಚ್ಚಾಗುವಂಥದ್ದು ಸಹ ಆಗಿರ್ತದೆ. ಇನ್ನು ಉಪರಾಷ್ಟ್ರಪತಿಯನ್ನು ಪದಚ್ಯುತಿಗೊಳಿಸುವ ಅಧಿಕಾರ ರಾಜ್ಯಸಭೆಗೆ ಮಾತ್ರ ಇರುವಂಥದ್ದು ಆಗಿದೆ. ಇನ್ನು ಭಾರತದ ಪ್ರಥಮ ಉಪರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿರುವಂಥವರು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ಭಾರತದ ಪ್ರಥಮ ಉಪರಾಷ್ಟ್ರಪತಿಯಾಗಿರುವಂಥವರು ಆಗಿದ್ದರು. ಇನ್ನು 2ನೇ ಬಾರಿ ಉಪರಾಷ್ಟ್ರಪತಿಯಾದವರು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಹಮೀದ್ ಅನ್ಸಾರಿ, ಇವರು ಉಪರಾಷ್ಟ್ರಪತಿಯಾಗಿರುವಂತಹ 2 ಬಾರಿ ಉಪರಾಷ್ಟ್ರಪತಿಯಾಗಿರುವಂಥವರು ಆಗಿದ್ದಾರೆ. ಇನ್ನು ಕರ್ನಾಟಕದ ರಾಜ್ಯಪಾಲರಾಗಿ ಉಪರಾಷ್ಟ್ರಪತಿಯಾದವರು ಅಂದಾಗ, ವಿವಿಗಿರಿ ಜಿಎಸ್ ಪಾಠಕ್ ಅವರು ಕರ್ನಾಟಕದ ರಾಜ್ಯಪಾಲರಾಗಿ ಉಪರಾಷ್ಟ್ರಪತಿಯಾದಂಥವರು ವಿವಿಗಿರಿ ಮತ್ತು ಜಿಎಸ್ ಪಾಠಕ್ ಅವರು. ಇನ್ನು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಉಪರಾಷ್ಟ್ರಪತಿಯಾದವರು ಯಾರಂದಾಗ, ಬಿಡಿ ಜತ್ತಿ, ಇವರು ಒಂದು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಉಪರಾಷ್ಟ್ರಪತಿಯಾಗಿರುವಂಥವರು ಆಗಿದ್ದರು. ಅಧಿಕಾರದಲ್ಲಿದ್ದಾಗಲೇ ಮರಣ ಹೊಂದಿದ ಉಪರಾಷ್ಟ್ರಪತಿಗಳು ಯಾರಂದಾಗ, ಕೃಷ್ಣಕಾಂತ್ ಅವರು ಅಧಿಕಾರಾವಧಿಯಲ್ಲಿ ಒಂದು ಉಪರಾಷ್ಟ್ರಪತಿ ಹುದ್ದೆಯಲ್ಲಿ ಇರುವಾಗಲೇ ಮರಣ ಹೊಂದಿರುವಂಥವರು ಕೃಷ್ಣಕಾಂತ್ ಅವರು ಆಗಿರುವಂಥದ್ದು. ಇದಿಷ್ಟು ಸ್ನೇಹಿತರೆ ಒಂದು ಉಪರಾಷ್ಟ್ರಪತಿ ಹುದ್ದೆಗೆ ಸಂಬಂಧಿಸಿರುವಂತಹ ಒಂದು ಚಿಕ್ಕ ಮಾಹಿತಿಯಾಗಿರುವಂಥದ್ದು. ಇತರ ವಿಡಿಯೋಗಳು ವೀಕ್ಷಿಸಿರದಿದ್ದಲ್ಲಿ ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಇತರ ಒಂದು ನಾಲೆಜೇಬಲ್ ಆಗಿರುವಂಥ ವಿಡಿಯೋಗಳನ್ನು ಸಹ ಸಿದ್ಧಪಡಿಸಿರುವಂಥದ್ದು, ಅವುಗಳನ್ನು ವೀಕ್ಷಿಸಿರದಿದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂಥ ಪ್ಲೇಲಿಸ್ಟ್ ಮೂಲಕ ಅಥವಾ ಈ ವಿಡಿಯೋದ ಕೊನೆಯಲ್ಲಿ ಕಾಣಿಸ್ತಾ ಇರುವಂಥ ಪ್ಲೇಲಿಸ್ಟ್ ಮೂಲಕ ವೀಕ್ಷಿಸಬಹುದು. ಜೊತೆಗೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.